ಕರೋತು ಮಮ ಕಲ್ಯಾಣಂ ಹರಿಹಯ ಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ವಾಕ್ಪುಷ್ಪೈರರ್ಚಯನ್ ರಾಮಂ ಗುರುಶ್ಚಾಪಿ ಸ್ಮರನ್ ಸದಾ. ವಚ್ಮಿ ಕಿಂಚಿದ್ಯಥಾ ಯೋಗ್ಯಂ ಪ್ರೀಯತಾಂ ಶ್ರೋತೃದೇಹಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೇ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿದಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೂಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕೋವಾ ಜೀವಾ ಪರತ್ರಾತ ದೇವಾಶ್ರೀ ವಾಜಿದೇವತಃ ಯೋವಾ ಗಾವಾತಿ ಯಚ್ಚೋರ್ಧ್ವಂ ತಾಬುಭೌ ವಾಮನಾಶ್ರಿತೌ. ಭಗವಂತನು ಮಾಡುವ ಪರಮೋಪಕಾರವನ್ನು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾವೆಲ್ಲ ಏನು ತಿಳಿದಿದ್ದೇವೆ ಅಂದರೆ, ಪ್ರಾಣದೇವರಿಂದ ನಾವೆಲ್ಲರೂ ಬದುಕಿದ್ದೇವೆ. ಆ ಪ್ರಾಣದೇವರು ಪ್ರಾಣಾಪಾನ ಧ್ಯಾನೋದಾನ ಸಮಾನ ರೂಪರಾಗಿ ನಮ್ಮ ದೇಹದಲ್ಲಿ ಇದ್ದು ಈ ನಮ್ಮ ದೇಹವನ್ನು ರಕ್ಷಣೆ ಮಾಡ್ತಾರೆ ಎಂಬುದಾಗಿ ನಾವೆಲ್ಲರೂ ತಿಳಿದಿದ್ದೇವೆ. ಅದು ನಿಜವೇ, ಅದು ಸತ್ಯವೇ, ಇಲ್ಲ ಅಂತಿಲ್ಲ. ಆದರೆ ಆ ಪ್ರಾಣದೇವರಿಗೂ ಪ್ರಾಣವನ್ನು ಕೊಟ್ಟವನು ಯಾರು? ಆ ಪ್ರಾಣಾಪಾನರು ಕೂಡ ಯಾವ ಭಗವಂತನನ್ನು ಆಶ್ರಯಿಸಿದ್ದಾರೋ? ಉಪನಿಷತ್ತು ತಿಳಿಸುವ ಹಾಗೆ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್ ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣ. ಪ್ರಾಣನಿಗೂ ಪ್ರಾಣವನ್ನು ಕೊಡತಕ್ಕಂಥವರು ಆ ವಾಮನ ರೂಪಿಯಾಗಿರುವಂಥ ಭಗವಂತ. ಕೋವಾ ಜೀವಾ ಪರತ್ರಾತ ದೇವಾಶ್ರೀ ವಾಜಿದೇವತಃ. ಯಾವ ಹಯಗ್ರೀವ ದೇವರಿಂದ ಅಭಿನ್ನನಾದ ವಾಮನ ರೂಪಿಯಾದ ಪರಮಾತ್ಮ ನಮ್ಮೆಲ್ಲರ ಹೃದಯದಲ್ಲಿ ಇದ್ದು ಆ ಪ್ರಾಣಾಪಾನ ದೇವತೆಗಳನ್ನು ವಾಯುದೇವರನ್ನು ಸರಿಯಾಗಿ ಊರ್ಧ್ವಂ ಪ್ರಾಣಂ ಉನ್ನಮಯತಿ ಅಪಾನಂ ಪ್ರತ್ಯಗಚ್ಛತಿ ಮಧ್ಯೆ ವಾಮನಮಾಸೀಯಂ ವಿಶ್ವೇ ದೇವ ಉಪಾಸತೆ ಎಂಬುದಾಗಿ ಕಾಠಕೋಪನಿಷತ್ತಿನಲ್ಲಿ ತಿಳಿಸುವ ಹಾಗೆ ಪ್ರಾಣಾಪಾನರಿಗೂ ಕೂಡ ಆಶ್ರಯವನ್ನು ಕೊಟ್ಟು ಎಲ್ಲ ದೇವತೆಗಳು ಯಾವ ಭಗವಂತನ ಪೂಜೆಯನ್ನು ಮಾಡ್ತಾರೆ, ಉಪಾಸನೆ ಮಾಡ್ತಾರೆ, ಅಂತಹ ವಾಮನ ರೂಪಿಯಾದ ಭಗವಂತನಿಂದ ಅಭಿನ್ನನಾಗಿದ್ದಾನೆ ನನ್ನ ಸ್ವಾಮಿಯಾಗಿರುವಂತಹ ಹಯಗ್ರೀವ ದೇವರು ಎಂಬುದಾಗಿ ಇಲ್ಲಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ವರ್ಣನೆ ಮಾಡ್ತಾ ಇದ್ದಾರೆ. ನ ಪ್ರಾಣೇನ ನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣ ತು ಜೀವಂತಿ ಯಸ್ಮಿನ್ನೇತ ಉಪಾಶ್ರಿತವು. ಯಾವ ವಾಮನ ರೂಪಿಯಾಗಿರುವಂತಹ ಭಗವಂತ ಅಂಗುಷ್ಟ ಮಾತ್ರದ ಪರಿಮಿತಿ ಉಳ್ಳವನಾಗಿ ನಮ್ಮೆಲ್ಲರ ಹೃದಯ ಗುಹಾದಲ್ಲಿ ಇರ್ತಾನೆ. ಪ್ರಾಣವನ್ನು ಪ್ರಾಣದೇವರನ್ನು ಹಾಗೂ ಅಪಾನದೇವರು ಪ್ರಾಣಾಪಾನ ವ್ಯಾನೋದಾನ ಸಮಾನ ರೂಪರಾದ ವಾಯುದೇವರಿಗೆ ತಾನು ಆಶ್ರಯವನ್ನು ಕೊಟ್ಟು ಭಗವಂತ ಎಲ್ಲ ಜೀವರಾಶಿಗಳನ್ನು ರಕ್ಷಣೆ ಮಾಡ್ತಾನೆ. ಅಂಥ ದೇವರನ್ನು ಎಲ್ಲ ದೇವತೆಗಳು ಉಪಾಸನೆ ಮಾಡ್ತಾರೆ ಎಂಬುದಾಗಿ ನಮಗೆ ಉಪನಿಷತ್ತು ಹಾಗೂ ಭಗವದ್ಗೀತೆಯು ಏನು ತಿಳಿಸ್ತಾ ಇದೆ ಆ ವಿಷಯವನ್ನು ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿ ತಮ್ಮ ಚಾರುವಾದ ಅಪೂರ್ವವಾದ ವಾಣಿಯಲ್ಲಿ ಭಾರತಿಯಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಬಹಳ ಸುಂದರವಾಗಿ.
ಭಗವದ್ಗೀತೆಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತನ್ನು ನಾವು ನೋಡ್ತೇವೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಭಗವಂತ ತಾನು ವಿಶ್ವನರ ಸಂಬಂಧಿಯಾಗಿ ವೈಶ್ವಾನರ ಎಂಬ ಹೆಸರಿನಿಂದ ನಮ್ಮೆಲ್ಲರ ಜೀವರಾಶಿಗಳ ಉದರದಲ್ಲೂ ತಾನಿದ್ದಾನೆ. ಇದ್ದು ನಾವು ಊಟ ಮಾಡುವ ಅನ್ನವನ್ನೂ ಕೂಡ ಭಗವಂತ ಪಚನ ಮಾಡಿ ಅದನ್ನು ಸರಿಯಾದ ಒಂದು ಸ್ಥಳಗಳಲ್ಲಿ ನಮ್ಮ ದೇಹದಲ್ಲಿ ಕಳಿಸಿ ನಮ್ಮನ್ನೆಲ್ಲ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ. ಒಂದು ಮಹತ್ವದ ಮಾತನ್ನು ತಿಳಿಬೇಕಾದದ್ದೇನು ಅಂದರೆ, ನಾವೆಲ್ಲರೂ ಬದುಕುವುದು ಭಗವಂತನಿಂದ, ಅವನ ದಯೆಯಿಂದ. ಹೇಗೆ ಅಂದರೆ, ಮೊದಲು ನಾವು ಬದುಕಬೇಕು ಅಂತಾದರೆ ನಮಗೆ ಬೇಕಾಗುವಂತಹ ಧಾನ್ಯಗಳು ಬೆಳಿಬೇಕು. ಆ ಧಾನ್ಯಗಳನ್ನು ಬೆಳೆಸುವವನು ಪರಮಾತ್ಮ. ಧಾನ್ಯಗಳು ಭೂಮಿಯಲ್ಲಿ ನಾವು ಬೀಜವನ್ನು ಹಾಕಿದಾಗ ಅದು ಬೆಳಿಬೇಕು ಅಂತಾದರೆ ಅದಕ್ಕೆ ಸೂರ್ಯದೇವರ ಪ್ರಕಾಶ ಬೇಕು. ಸೂರ್ಯದೇವರ ಪ್ರಕಾಶವಿಲ್ಲ ಅಂತಾದರೆ ಧಾನ್ಯಗಳು ಬೆಳೆಯುವುದಿಲ್ಲ. ಇವತ್ತು ಅನೇಕ ಸೈಂಟಿಸ್ಟ್ಗಳೆಲ್ಲ ನಮಗೆ ತಿಳಿಸ್ತಾರೆ, ಸೂರ್ಯನ ಪ್ರಕಾಶ ಇಲ್ಲದೆ ಇರುವಂತಹ ಒಂದು ಯಾವುದೋ ಅಂಡರ್ಗ್ರೌಂಡಲ್ಲಿ ನೀವು ವೃಕ್ಷವನ್ನು ಬೆಳೆಸಿದ್ರಿ ಅಂದರೆ ಆ ವೃಕ್ಷ ಬೆಳೆಯುವುದಿಲ್ಲ. ವೃಕ್ಷದಲ್ಲಿ ಈ ಹರಿತ್ವ ಎನ್ನುವಂತಹ ಒಂದು ಗುಣ ಬರಬೇಕಾದರೆ ಅದು ಕೇವಲ ಸೂರ್ಯನ ಪ್ರಕಾಶದಿಂದಲೇ ಬರುತ್ತೆ. ಪರಮಾತ್ಮ ಏನು ಹೇಳಿದ ಅಂದರೆ, ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿವಾಮಕಂ. ಭಗವಂತ ಹೇಳ್ತಾನೆ, ನಾನೇ ಸೂರ್ಯನಲ್ಲಿ ಇದ್ದು ಆ ವೃಕ್ಷಗಳನ್ನು ಬೆಳೆಸ್ತೇನೆ, ಧಾನ್ಯಗಳನ್ನು ಬೆಳೆಸುವವನು ನಾನು. ಅದಕ್ಕೆ ಹರಿತ್ವವನ್ನು ಕೊಟ್ಟು ಅದನ್ನು ಧಾನ್ಯಗಳನ್ನು ಬೆಳೆಸ್ತೇನೆ. ದೇವರು ಎಷ್ಟು ಉಪಕಾರ ಮಾಡ್ತಾನೆ ಅಂದರೆ, ಒಂದು ಬೀಜದಿಂದ ಸಾವಿರಾರು ಬೀಜಗಳು ಬೆಳೆಯುವಂತೆ ಅನುಗ್ರಹ ಮಾಡ್ತಾನೆ. ಅಲ್ಲಿ ಬಹಳ ಪಾಪ್ಯುಲೇಷನ್ ಜಾಸ್ತಿ ಆಗತ್ತೆ ಅಂತ ಹೇಳಿ ದೇವರು ಒಂದು ಬೀಜಕ್ಕೆ ಒಂದೇ ಧಾನ್ಯವನ್ನು ನಮಗೆ ಫಲವಾಗಿ ಕೊಟ್ಟ ಅಂದರೆ ಬದುಕುವುದು ಎಷ್ಟು ಕಷ್ಟ ಇದೆ ನೋಡಿ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇವರು ಒಂದು ಬೀಜದಿಂದ ಸಾವಿರಾರು ಬೀಜಗಳನ್ನು ಕೊಟ್ಟ, ಸೂರ್ಯನಲ್ಲಿ ಇದ್ದು ಆ ವೃಕ್ಷವನ್ನು ಬೆಳೆಸಿದ. ವೃಕ್ಷ ಬೆಳೆದ ಮಾತ್ರಕ್ಕೆ, ಧಾನ್ಯಗಳು ಬೆಳೆದ ಮಾತ್ರಕ್ಕೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಬದುಕಬೇಕು ಅಂದರೆ ಆ ಧಾನ್ಯಗಳಲ್ಲಿ ಉತ್ತಮವಾದ ಪೌಷ್ಟಿಕತೆ ಬೇಕು, ಉತ್ತಮವಾದ ವಿಟ್ಯಾಮಿನ್ ಅದರಲ್ಲಿರಬೇಕು. ಪರಮಾತ್ಮ ಹೇಳಿದ, ನಾನು ಕೇವಲ ಧಾನ್ಯವನ್ನು ಮಾತ್ರ ಬೆಳೆಸೋದಿಲ್ಲ, ಬೆಳೆದ ಧಾನ್ಯಗಳಿಗೆ ಪೌಷ್ಟಿಕತೆಯನ್ನು ವಿಟ್ಯಾಮಿನನ್ನು ತಂದುಕೊಡುವುದು ನಾನೇ. ಹೇಗೆ ಅಂದರೆ, ಪೌಷ್ಣಾಮಿ ಚೌಷಧಿ ಸರ್ವಾಹ ಸೋಮೋಭೂತ್ವ ರಸಾತ್ಮಕ. ಚಂದ್ರನಲ್ಲಿ ಇದ್ದು ನಾನು ರಾತ್ರಿ ತಂಪಾದ ಕಿರಣಗಳನ್ನು ಎಲ್ಲ ವೃಕ್ಷಗಳ ಮೇಲೆ ಬೀರಿ ಆಯಾ ವೃಕ್ಷಗಳಲ್ಲಿ ಬೆಳೆಯುವಂತಹ ಅಕ್ಕಿ ಮೊದಲಾದ ಧಾನ್ಯಗಳಲ್ಲಿ ನಾನು ಪೌಷ್ಟಿಕತೆಯನ್ನು ತುಂಬುತ್ತೇನೆ. ಅದಕ್ಕಾಗಿ ದೇವರು ಹೇಳಿದ, ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ತತ್ತೇಜೋ ವಿದ್ಧಿವಾಮಕಂ. ಚಂದ್ರನಲ್ಲಿ ಇದ್ದು ಅದನ್ನು ಪೌಷ್ಟಿಕತೆಯನ್ನು ತಂದುಕೊಡತಕ್ಕಂಥದ್ದು ನಾನು. ಇಷ್ಟಾದರೆ ಮುಗೀತಾ? ನಾವು ಬದುಕಲಿಕ್ಕಾಗತ್ತಾ? ಇಲ್ಲ. ಆ ಧಾನ್ಯಗಳನ್ನು ನಾವು ಮನೆಗೆ ತಗೊಂಡು ಬಂದು ಅದನ್ನು ಅಗ್ನಿಯ ಮೇಲೆ ಬೇಯಿಸಿ ಆಮೇಲೆ ಭಗವಂತನಿಗೆ ನೈವೇದ್ಯ ಮಾಡಿ ಊಟ ಮಾಡಬೇಕು. ದೇವರು ಹೇಳಿದ, ಬೆಳೆಸುವವನು ನಾನೇ, ಅದಕ್ಕೆ ಪೌಷ್ಟಿಕತೆಯನ್ನು ಕೊಟ್ಟವನು ನಾನೇ, ಅದನ್ನು ಅಗ್ನಿಯೊಳಗಡೆ ಇದ್ದು ನೀವು ತಿನ್ನುವ ಆ ಅಕ್ಕಿಯನ್ನು ಹಣ್ಣು ಮಾಡಿ ವಿಕೃತಿಯನ್ನು ಮಾಡಿ ಅದನ್ನು ಸರಿಯಾಗಿ ಪಾಕ ಮಾಡಿ ಕೊಡುವುದು ನಾನೇ. ಅದಕ್ಕಾಗಿ ಹೇಳಿದ, ಯಚ್ಚಂದ್ರಮಸಿ ಯಚ್ಚ ಅಗ್ನೌ ತ
ತತ್ತೇಜೋ ವಿದ್ಧಿ ಮಾಮಕಂ. ಚಂದ್ರನಲ್ಲಿಯೂ ನಾನೇ ಇದ್ದೇನೆ, ಅಗ್ನಿಯ ಒಳಗಡೆ ಇದ್ದು ನಾನೇ ಅದನ್ನು ಪಚನ ಮಾಡ್ತೇನೆ, ಅದು ಆ ಅನ್ನ ಅಕ್ಕಿ ಹೋಗಿ ಅನ್ನ ಆಗುವ ಹಾಗೆ ಬೇಯಿಸ್ತೇನೆ. ಅಷ್ಟು ಮೃದುವಾದ ಅನ್ನವನ್ನು ನಾವು ತಿಂದರೂ ಕೂಡ ನಮ್ಮ ದೇಹದಲ್ಲಿ ನೂರಾರು ವರ್ಷಗಳ ಕಾಲ ಬಾಳುವಂತಹ ಎಲುಬುಗಳು ನಿರ್ಮಾಣವಾಗ್ತದೆ. ಗಟ್ಟಿಯಾದ ಎಲುಬುಗಳನ್ನು ನಾವು ದೇವರು ನಿರ್ಮಾಣ ಮಾಡ್ತಾನೆ. ಅದು ಹೇಗೆ ಅಂದರೆ, ಕೇವಲ ನಾವು ಉಂಡ ಅನ್ನದಿಂದ, ಅದು ದೇವರು ಮಾಡುವ ಉಪಕಾರ. ಹಾಗಾಗಿ ಹೇಳ್ತಾರೆ, ಯಚ್ಚಂದ್ರಮಸಿ ಯಚ್ಚ ಅಗ್ನವು ತತ್ತೇಜೋ ವಿದ್ಧಿ ಮಾಮಕಂ. ಸೂರ್ಯನಲ್ಲಿ ಇದ್ದು ಬೆಳೆಸುವವನು ನಾನೇ, ಚಂದ್ರನಲ್ಲಿ ಇದ್ದು ಪೌಷ್ಟಿಕತೆಯನ್ನು ಕೊಡುವವನು ನಾನೇ. ನೀವು ತೆಗೆದುಕೊಂಡು ಬಂದು ಒಲೆ ಮೇಲಿಟ್ಟರೆ ಅದನ್ನು ಅಗ್ನಿಯೊಳಗಿತ್ತು ಬೇಯಿಸುವುದು ನಾನೇ. ನಿಮ್ಮ ಕೆಲಸ ಏನು ಇನ್ನು ಮೇಲೆ ಮಾಡಬೇಕಾದದ್ದು, ಆ ಮಾಡಿದ ಅನ್ನವನ್ನು ನನಗೆ ಸಮರ್ಪಣೆ ಮಾಡಿ ನೀವು ಸ್ವೀಕಾರ ಮಾಡಿ. ಭಗವಂತನಿಗೆ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡಿದ್ದಾದರೆ ಆಗ ಅದು ನಿಜವಾಗಲೂ ಭಗವಂತ ಕೊಟ್ಟ ಅನ್ನಕ್ಕೆ ನಾವು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿದ ಹಾಗೆ. ದೇವರಿಗೆ ಸಮರ್ಪಣೆ ಮಾಡದೇ ನಾವು ಅನ್ನವನ್ನು ತಿಂದಿದ್ದಾದರೆ ಕೇವಲ ಅಘೋ ಭವತಿ ಕೇವಲಾದಿ, ಅವನು ಕೇವಲ ತಿನ್ನುವವನು ಅವನು ಪಾಪಿಯೇ ಆಗ್ತಾನೆ, ಪಾಪವನ್ನೇ ತಿಂತಾನೆ. ಗುಂಜತೆ ತೇ ತ್ವಘಂ ಪಾಪಾಹ ಏ ಪಚಂತಿ ಆತ್ಮಕಾರಣ. ಯಾರು ತನಗೋಸ್ಕರವಾಗಿ ಅನ್ನವನ್ನು ಬೇಯಿಸಿ ಸ್ವಾರ್ಥಿಯಾಗಿ ತಾನು ದೇವರಿಗೆ ಸಮರ್ಪಣೆ ಮಾಡದೆ ತಿಂತಾನೆ ಅವನು ಪಾಪವನ್ನೇ ತಿಂತಾನೆ, ಅವನು ಪಾಪವನ್ನೇ ತಿಂತಾನೆ. ವ್ಯಾಸರಾಜರು ತಿಳಿಸುವ ಹಾಗೆ, ಸುರವರ ಕೃಷ್ಣ ಪ್ರಸಾದವಿಲ್ಲದ ಊಟ ಸೂಕರ ಭೋಜನವು ಅಂತ ಬೈತಾರೆ. ಹಾಗೆ ಆ ಭಗವಂತನು ನಿರ್ಮಾಣ ಮಾಡಿಕೊಟ್ಟ ಅನ್ನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ತಿನ್ನೋದಷ್ಟೇ ನಮ್ಮ ಕೆಲಸ. ತಿಂದ ಮೇಲೆಯೂ ಕೂಡ ಭಗವಂತ ಏನು ಮಾಡ್ತಾನೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹವಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಪ್ರಾಣಾಪಾನ ಸಮಾಯುಕ್ತನಾಗಿ ನಾನೇ ವೈಶ್ವಾನರ ನಾಮಕನಾಗಿ ಎಲ್ಲ ಜೀವರಾಶಿಗಳ ಉದರದಲ್ಲಿ ಇದ್ದು ನೀವು ತಿನ್ನುವ ಆಹಾರವನ್ನು ಪಚನ ಮಾಡ್ತೇನೆ ಪ್ರಾಣಾಪಾನರಿಂದ ಕೂಡಿಕೊಂಡು. ಅಂದಮೇಲೆ ದೇವರು ನಮಗೆ ಎಷ್ಟು ಉಪಕಾರ ಮಾಡಿದ್ದಾನೆ ನೋಡಿ. ಸೂರ್ಯನಲ್ಲಿ ಇದ್ದು ಬೆಳೆಸಿದ, ಚಂದ್ರನಲ್ಲಿ ಇದ್ದು ಪೌಷ್ಟಿಕತೆಯನ್ನು ತಂದುಕೊಟ್ಟ, ಅಗ್ನಿಯಲ್ಲಿ ಇದ್ದು ಅದನ್ನು ಹಣ್ಣು ಮಾಡಿದ, ಅದನ್ನು ವಿಕ್ಲಿಪ್ತಿಯನ್ನು ಮಾಡಿದ, ತಿಂದ ಮೇಲೆ ವೈಶ್ವಾನರ ನಾಮಕನಾಗಿ ಇದ್ದು ನಮ್ಮ ಹೊಟ್ಟೆಯಲ್ಲಿ ಅದನ್ನು ಪಚನವೂ ಮಾಡಿದ. ಇಷ್ಟೆಲ್ಲ ಮಾಡಿಕೊಡುವ ಆ ದೊರೆ, ಆ ಭಗವಂತ, ಅವನ ಮುಂದೆ ನಾವೆಲ್ಲ ಆ ಭಗವಂತನ, ಆ ದೇವರ ಉಪಕಾರ ಮಾಡಿದ ಭಗವಂತನ ಮುಂದೆ ನಾವೆಲ್ಲ ಅತ್ಯಂತ ಸಣ್ಣ ಸಣ್ಣ ಹುಳಗಳಾಗಿದ್ದೇವೆ, ಸಣ್ಣ ಸಣ್ಣ ಕ್ರಿಮಿಗಳಾಗಿದ್ದೇವೆ. ಆದರೆ ದೇವರಿಗೆ ಅದನ್ನು ಸಮರ್ಪಣೆ ಮಾಡುವಂತಹ ಒಂದು ದೊಡ್ಡ ಭಾಗ್ಯವನ್ನು ನಾವು ಅದನ್ನು ಬಿಟ್ಕೊಳ್ಬಾರ್ದು. ದೇವರು ಕೊಟ್ಟ ಅನ್ನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಹಾಗಾಗಿ ದೇವರು ತಾನೇ ಎಲ್ಲ ನಿಂತು ಜಗತ್ತನ್ನು ನಿರ್ಮಾಣ ಮಾಡ್ತಾನೆ, ತಾನೇ ನಿಂತು ಜಗತ್ತಿನಲ್ಲಿ ಕರ್ಮವನ್ನು ಮಾಡಿಸಿ ಮಾಡಿ ಫಲವನ್ನು ಪುಣ್ಯವನ್ನು ನಮಗೆ ಕೊಡ್ತಾನೆ. ಅಂಥ ದೇವರ ಮುಂದೆ ನಾವೆಲ್ಲ ಅತ್ಯಂತ ಅಲ್ಪರಾಗಿದ್ದೇವೆ. ತುಂಬ ಚೆನ್ನಾಗಿ ಹೇಳ್ತಾರೆ ಜಗನ್ನಾಥದಾಸರು, ಕಾಲ ಗುಣ ಕರ್ಮ ಸ್ವಭಾವಗಳ ಮನೆ ಮಾಡಿ ಶ್ರೀಲೋಲ ನೀನಿದ್ದು ಸರ್ವ ಜಗದಿ ಲೀಲೆಗೈಯುತ ಲಿಪ್ತನಾಗದೆ ನಿರತರದಿ ಪಾಲಿಸುವೆ ಸಂಹರಿಪೆ ದಿವಿಜ ದಾನವರ ಅಗಣಿತ ಮಹಿಮ ಜಗಜ್ಜನ್ಮಾದಿ ಕಾರಣನೆ ತ್ರಿಗುಣವರ್ಜಿತ ತ್ರಿವಿಕ್ರಮ ತ್ರಿಧಾಮ
ಭೃಗುಮುನಿ ವಿನುತ ಜಗನ್ನಾಥ ವಿಠಲ ನಿನ್ನ ಪೊಗಳಿ ಹಿಗ್ಗುವ ಭಾಗ್ಯ ಕೊಡು ಜನುಮ ಜನುಮಕೆ ಯಾತರವ ನಾನಯ್ಯ ಇಂದಿರೇಶ ಹೋತಾಹ್ವಯನೆ ನಿನ್ನ ಅಧೀನವಿ ಜಗವೆಲ್ಲ ಯಾತರವ ನಾನಯ್ಯ ಯಾತರವ ನಾನಯ್ಯ. ಅದಕ್ಕಾಗಿ ಅಂತಹ ಜೀವರನ್ನು ಸಂರಕ್ಷಣೆ ಮಾಡುವ, ವಾಯುದೇವರನ್ನು ಸಂರಕ್ಷಣೆ ಮಾಡುವಂತಹ ಆ ವಾಮನರೂಪಿಯಾದ ಪರಮಾತ್ಮನಿಂದ ಅಭಿನ್ನನಾದ ಹೈಗ್ರೀವ ರೂಪಿಯಾದ ಭಗವಂತನಿಗೆ ನಾನು ಅನಂತ ನಮಸ್ಕಾರಗಳನ್ನು ಮಾಡ್ತೇನೆ ಎಂಬುದಾಗಿ ಇಲ್ಲಿ ಆ ಹೈಗ್ರೀವ ದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.